ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ಶರಣರು. ಏನಕ್ಕೆ ಆ ಥರ ಮಾಡಬೇಕಾಗಿತ್ತು ಅಂತಂದರೆ, ಆವತ್ತಿನ ಕಾಲಘಟ್ಟಕ್ಕೆ ಈ ಒಂದು ಸಮುದಾಯ, ಅದು ವೈದಿಕ ಸಮುದಾಯ ಅಂತಲೇ ಹೇಳಬಹುದು, ಆ ವೈದಿಕ ಸಮುದಾಯ ಈ ಜನರ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ, ಈ ಜನರೆಲ್ಲರೂ ನಮ್ಮ ಹತ್ರನೇ ಬರಬೇಕು, ಯಾವುದೇ ವ್ರತ ನಿಯಮಗಳನ್ನು ಮಾಡಬೇಕಾದ್ರೆ, ಮನೆಯಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕಾದ್ರೆ, ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡಬೇಕಾದ್ರೆ, ಅವರೆಲ್ಲರೂ ನಮ್ಮ ಹತ್ರನೇ ಬರಬೇಕು ಅನ್ನುವಂಥ ಒಂದು ಹಿಡಿತ ಸಾಧಿಸೋದಕ್ಕೆ ಒಂದಷ್ಟು ಕಟ್ಟುಪಾಡುಗಳನ್ನು ಮಾಡಿಬಿಟ್ಟಿದ್ರು. ನೀನು ಇಂಥ ದಿನ ಇಂಥ ದೇವರನ್ನೇ ಪೂಜೆ ಮಾಡಬೇಕು, ಶನಿವಾರ ಒಂದೇವರು, ಭಾನುವಾರ ಒಂದೇವರು, ಸೋಮವಾರ ಒಂದೇವರು, ಮಂಗಳವಾರ ಒಂದೇವರು, ಬುಧವಾರ ಒಂದೇವರು, ಶುಕ್ರವಾರ ಒಂದೇವರು, ಶನಿವಾರ ಒಂದೇವರು, ಒಂದೊಂದು ವಾರಕ್ಕೂ ಒಂದೊಂದು ಗ್ರಹಗಳನ್ನು ಸೆಟ್ ಮಾಡಿಬಿಟ್ರು. ಆಮೇಲೆ ಒಂದೊಂದು ಗ್ರಹದ ಜೊತೆಗೆ ಆಚರಣೆಗಳನ್ನು ವಿಭಿನ್ನವಾಗಿ ಮಾಡಿಬಿಟ್ರು. ಆವಕ್ಕೆಲ್ಲ ಒಂದೊಂದು ಸಪ್ರೇಟ್ ಸಪ್ರೇಟಾಗಿ ಮಂತ್ರಗಳನ್ನು ಜೋಡಿಸ್ಬಿಟ್ರು. ನೋಡ್ರಿ, ಇಲ್ಲಿ ಮಂತ್ರಗಳು ಸುಳ್ಳು, ಆ ದೇವರುಗಳು ಸುಳ್ಳು, ಅವೆಲ್ಲವೂ ಕೂಡ ಗ್ರಹಗಳಂತ ಏನು ಹೇಳ್ತಾರೆ, ಅವೆಲ್ಲವೂ ಸಹ ಆಕಾಶದಲ್ಲಿ ಆ ಪರಮಾತ್ಮನ ನಿಯಮಕ್ಕೆ ಒಳಪಟ್ಟು ಸುತ್ತುತ್ತಾ ಇರತಕ್ಕಂಥ ಒಂದು ಘನವಸ್ತುಗಳು. ಅವೆಲ್ಲವೂ ಸಹ ಒಂದು ಘನವಸ್ತುಗಳು. ಒಂದು ಘನವಸ್ತುವಾಗಿರ್ತಕ್ಕಂಥ ಭೂಮಿಯ ಮೇಲೆ ನಾವು ಬದುಕ್ತಾ ಇದ್ದೀವಿ. ಹಾಗೆ ಆ ಘನವಸ್ತು ಗೋಳಾಕಾರವಾಗಿರ್ತಕ್ಕಂಥ ಆ ಸೃಷ್ಟಿಯಲ್ಲಿ ಇರತಕ್ಕಂಥ ಗ್ರಹಗಳಿಗೆ ಇವರು ಒಂದೊಂದು ಶರೀರದ ರೂಪವನ್ನು ಕೊಟ್ಟು, ಅದಕ್ಕೊಂದು ಅಂಥ ಶಕ್ತಿ ಇದೆ, ಇಂಥ ಶಕ್ತಿ ಇದೆ ಅಂಥೇಳಿ ಎಲ್ಲೋ ಅಗೋಚರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಆ ಗ್ರಹಗಳಿಗೆ, ಆ ಆಕಾಶ ಕಾಯಿಗಳಿಗೆ ಇವರು ಒಂದು ರೀತಿ ಜನಗಳು ಆಶ್ಚರ್ಯ ಬೀಳುವ ರೀತಿಯಲ್ಲಿ ಒಂದು ಕತೆ ಕಟ್ಟಿ ಹೇಳುತ್ತಾ ಇವರನ್ನು ಭಯಗ್ರಸ್ತರನ್ನಾಗಿ ಮಾಡಿ, ನಾವು ಹೇಳ್ದಂಗೆ ನೀವು ಕೇಳಲಿಲ್ಲ ಅಂತಂದರೆ ಆ ದೇವರುಗಳು ನಿಮಗೆ ಕ್ರೂರವಾದ ಶಿಕ್ಷೆಯನ್ನು ಕೊಟ್ಬಿಡ್ತದೆ, ಹೀಗಾಗಿ ಬೇಕಾದಷ್ಟು ರೋಗ ರುಜಿನಗಳು ಬಂದುಬಿಡ್ತದೆ ನಿಮಗೆ ಅಂತ ಹೇಳಿ ಈ ಭಯವನ್ನು ಹುಟ್ಟಿಸಿ ಒಂದು ರೀತಿ ಭಯೋತ್ಪಾದಕ, ಈ ಭಯೋತ್ಪಾದಕ ದೇವರುಗಳು ಸೃಷ್ಟಿ ಮಾಡಿಬಿಟ್ರು. ನೋಡಿರಿ, ಒಂದು ಕಡೆ ಜನಗಳು ಭಯ ಬೀಳಿಸ್ತಾರೆ, ಇನ್ನೊಂದು ಕಡೆ ದೇವರುಗಳ ಕಡೆಯಿಂದ ಭಯ ಬೀಳಿಸ್ತಾರೆ, ಇನ್ನೊಂದು ಕಡೆ ಅನಿಷ್ಟ ಆಚರಣೆಗಳು, ಅಜ್ಞಾನದ ಆಚರಣೆಗಳು, ಇನ್ನೊಂದು ಕಡೆ ಅಸ್ಪೃಶ್ಯತೆ, ಸಮಾನತೆ ಇಲ್ಲದಂಥ ಅಸ್ಪೃಶ್ಯತೆ, ಈ ರೀತಿ ಜನರನ್ನು ಬಹಳ ಮೌಢ್ಯದ ಮುದ್ದೆಗಳನ್ನಾಗಿ ಮಾಡಿ ಅಂಧಕಾರದಲ್ಲಿಟ್ಟುಬಿಟ್ಟಿದ್ರು, ಅಂಧಕಾರದಲ್ಲಿಟ್ಟುಬಿಟ್ಟಿದ್ರು. ಇದನ್ನೆಲ್ಲವನ್ನು ಸರಿಪಡಿಸಲಿಕ್ಕೆ ಬಂದಂಥವರು ಬಸವಾದಿ ಶರಣರು. ಬಸವಾದಿ ಶರಣರೇನು ಎಲ್ಲೋ ಹುಟ್ಟಿ ಅವತಾರ ಮಾಡಿ ಬಂದವರೆಲ್ಲ, ಕೆಲವರು ಹೇಳ್ತಾರೆ ಅವು ಅವತಾರ ಪುರುಷರು ಹಾಗೆ ಹೇಗೆ ಅಂತ ಅವ್ರು ಹೇಳ್ತಾರೆ. ನಾವು ಯಾವ ಅವತಾರ ಪುರುಷರು ಅಲ್ಲ, ನಾವು ನಿಮ್ಮಂತೆ ಸಾಧಾರಣ ಜನ, ಸಾಧಾರಣ ಜನ. ನಾವು ಅಂಧಕಾರದಲ್ಲಿದ್ವಿ, ನಾವು ಕತ್ಲಲ್ಲಿದ್ವಿ. ನಮ್ಮ ಕತ್ಲಲ್ಲಿದ್ದಂಥವ್ರನ್ನ ಬಸವಣ್ಣನವರು ತಂದು ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಬೆಳಕನ್ನು ನಮಗೆ ತೋರಿಸಿದರು. ಆ ಬೆಳಕು ಎಂಥ ಬೆಳಕು ಅಂತಂದರೆ, ಲೋಕದ ಕತ್ತಲೆಯನ್ನೇ ಹೋಗಲಾಡಿಸುವಷ್ಟು, ಲೋಕದ ಕತ್ತಲೆಯನ್ನೇ ಹೋಗಲಾಡಿಸುವಷ್ಟು ಬೆಳಕನ್ನು ನಮ್ಮಲ್ಲಿ ಬಸವಣ್ಣನವರು ತುಂಬಿದ್ದಾರೆ. ಅದು ಜ್ಞಾನದ ಬೆಳಕು, ಅರಿವಿನ ಬೆಳಕು. ಆ ಅರಿವು ಮತ್ತು ಜ್ಞಾನದ ಬೆಳಕನ್ನು ನಮ್ಮ ಬಸವಣ್ಣರು ನಮಗೆ ತುಂಬಿರೋದ್ರಿಂದ ಈ ಬೆಳಕನ್ನು ನಾವು ಇಡೀ ಲೋಕಕ್ಕೆ ಹಂಚ್ತೀವಿ. ಲೋಕಕ್ಕೆ ಹಂಚಿ ಈ ಲೋಕದಲ್ಲಿರ್ತಕ್ಕಂಥ, ಅದರಲ್ಲೂ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಆ ಮೂಢನಂಬಿಕೆ ಅಂತಕ್ಕಂಥ ಅಂಧಕಾರವನ್ನು ಓಡಿಸ್ತೀವಿ ನಾವು ಅಂತ ಹೇಳಿ ಶತ ಪ್ರಯತ್ನ ಪಟ್ಟಂಥವರು ಬಸವಾದಿ ಶರಣರು. ಕೆಲವರು ಈ ನಿಯಮಗಳು ರಥಗಳು ಅನ್ನುವಂತಹ ಒಂದೇ ಒಂದು ಹೆಸರಿನಲ್ಲಿ ಜನಗಳನ್ನು ರಿಮೋಟ್ ಥರ ಆಟಾಡಿಸ್ತಾ ಇದ್ದರು. ಕೆಲವ್ರಿಗೆ ನಿಯಮ ಮಾಡಿಕೊಟ್ಬಿಟ್ಟಿದ್ರು, ಏನಪ್ಪ ಸೋಮವಾರ ನೀನು ಇಂಥ ತರಕಾರಿ ಬಿಡಬೇಕು, ಹಾಲನ್ನು ಮಾತ್ರ ತೊಗೊಳ್ಬೇಕು, ಯಾವುದು ಬೇಯಿಸಿದ ಪದಾರ್ಥ ತೊಗೊಳ್ಬಾರ್ದು, ಮತ್ತು ಮಂಗಳವಾರದ ದಿನ ನೀನು ಹೆಸರು ಕಾಳು ಉಸಲಿ ತಿನ್ನಬೇಕು, ಬುಧವಾರದ ದಿನ ಕಡಲೆಕಾಳು ಉಸಲಿ ತಿನ್ನಬೇಕು, ಮತ್ತು ತರಕಾರಿಗಳು ಒಂದೊಂದು ದಿನಕ್ಕೆ ಇಂತಿಂಥ ತರಕಾರಿ ತೊಗೋಬಾರ್ದು, ಇಂಥ ದಿನಕ್ಕೆ ಇಂಥ ತರಕಾರಿನೇ ತೊಗೊಳ್ಬೇಕು, ಇಂಥ ಊಟನೇ ತೊಗೊಳ್ಬೇಕು
ಹಾಲು ಮೊಸರು ಮಜ್ಜಿಗೆಗಳು ಇವೆಲ್ಲವನ್ನು ಕೂಡ ದೇವರು ನಮಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಇವೆಲ್ಲವೂ ಕೂಡ ಇಂತಹ ಪೌಷ್ಟಿಕ ಆಹಾರಗಳು ನಮ್ಮ ಶರೀರಕ್ಕೆ ಬೇಕಾಗಿದೆ. ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥವೆಲ್ಲವನ್ನು ಕೂಡ ಪ್ರಕೃತಿದತ್ತವಾಗಿ ಪ್ರಕೃತಿಯಲ್ಲಿ ಭಗವಂತನು ನಮಗೋಸ್ಕರ ಇಟ್ಟಿದ್ದಾನೆ. ಅವೆಲ್ಲವನ್ನು ಸೇವನೆ ಮಾಡಿದ್ರೆ ಮಾತ್ರನೇ ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಪೌಷ್ಟಿಕವಾಗಿ ಆರೋಗ್ಯವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಂತಹ ಗೊಡ್ಡು ಸಂಪ್ರದಾಯಗಳನ್ನು ಮಾಡಿ ಈ ಜನಗಳನ್ನು ಮೂರ್ಖರನ್ನಾಗಿ ಮಾಡುವಂತಹ ಈ ಪದ್ಧತಿಗಳನ್ನು ನಮ್ಮ ಶರಣರು ವಿರೋಧ ಮಾಡ್ತಾರೆ. ಈಗ ಹಾಲು ಸೇವನೆ ಮಾಡುವಂತಹ ಒಂದು ರಥ ಇರ್ತದೆ, ಬರೀ ಹಾಲನ್ನೇ ಸೇವನೆ ಮಾಡಬೇಕಪ್ಪ ಅಂತ ಹೇಳಿಬಿಟ್ಟು ಒಂದು ರಥ ಇರ್ತದೆ, ಅದು ಎಲ್ಲ ಅವರೇ ಹೇಳ್ಕೊಡ್ತಾರೆ. ನೀನು ನಿನ್ನ ಹಿಂದಿನ ಜಾತಕದ ಕರ್ಮದ ಫಲ ಹೀಗಿದೆ, ಆ ಜಾತಕದ ಕರ್ಮಫಲದ ಪ್ರಕಾರವಾಗಿ ನೀನು ಇಂಥ ವ್ರತ ಮಾಡಿದ್ರೇ ಅದು ನಿವಾರಣೆ ಆಗೋದು. ಇವೆಲ್ಲವೂ ಕೂಡ ಜನಗಳನ್ನು ಯಾಮಾರಿಸೋದು ಯಾಮಾರಿಸೋದು ಯಾಮಾರಿಸೋದು. ಇಲ್ಲಿ ಒಂದು ವಚನದಲ್ಲಿ ನಮ್ಮ ಹಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಹಲ್ಲಮ್ಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತೀವಿ, ಇವೆಲ್ಲವನ್ನು ನೋಡ್ತಾರೆ, ಈ ಕಟ್ಟುಪಾಡುಗಳನ್ನು ನೋಡಿ ವಚನದಲ್ಲಿ ಹೇಳ್ತಾರೆ. ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಮುಂದೆ ಹುಟ್ಟುವನು. ಹಾಲನ್ನೇ ನಿಯಮವನ್ನು ಮಾಡಿಕೊಂಡು ಹಾಲಿನ ನಿಯಮಗಳನ್ನೇ ಮಾಡಿಕೊಂಡು ಪಾಲನೆ ಮಾಡಿಕೊಂಡು ಹಾಲನ್ನೇ ಸೇವನೆ ಮಾಡಿಕೊಂಡು ನಾನು ರಥ ಮಾಡ್ತೀನಿ ಅಂತಾರಲ್ಲ, ಅದನ್ನು ಯಾವ ಕಾರಣಕ್ಕೂ ದೇವರು ಒಪ್ಪೋದಿಲ್ಲ. ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ, ಅಗ್ಗವಣಿಯ ನೇಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ, ಪುಷ್ಪವ ನೇಮವಾಗಿ ಹಿಡಿದಾತ ದುಂಬಿಯಾಗಿ ಹುಟ್ಟುವ. ಇವು ಶಟಸ್ಥಳಕ್ಕೆ ಹೊರಗು, ಇವು ನಮ್ಮ ಶಟಸ್ಥಳ ಸಿದ್ಧಾಂತಕ್ಕೆ ಹೊರಗು. ಭಕ್ತನಿಷ್ಠೆ ಇಲ್ಲದವರ ಕಂಡರೆ ಮೆಚ್ಚ ನಮ್ಮ ಗುಹೇಶ್ವರನು. ಇವೇನೂ ಬೇಕಾಗಿಲ್ಲರಪ್ಪ, ಇವೇನೂ ಬೇಕಾಗಿಲ್ಲ. ನಿಮಗೆ ಬೇಕಾಗಿರುವಂಥದ್ದೇನು? ಭಕ್ತಿ. ಅದಿದೆಯಾ? ಅದನ್ನೇ ಹೂವು ಮಾಡ್ಕೊಳ್ಳಿ, ಅದನ್ನೇ ನೀರು ಮಾಡ್ಕೊಳ್ಳಿ, ಅದನ್ನೇ ಎಲ್ಲ ಪೂಜಾ ವಸ್ತುಗಳನ್ನಾಗಿ ಮಾಡಿಕೊಳ್ಳಿ. ನಿನ್ನ ಭಕ್ತಿಯನ್ನು, ನಿನ್ನ ಭಾವನೆಯನ್ನು, ನಿನ್ನ ಮನಸ್ಸನ್ನು, ನಿನ್ನ ಶರೀರವನ್ನು, ನಿನ್ನನ್ನೇ ನೀನು ಪರಮಾತ್ಮನಿಗೆ ಅರ್ಪಿಸ್ಕೋ. ಈ ಹೊರಗಿನ ಬಾಹ್ಯ ವಸ್ತುಗಳು ಅವನಿಗೆ ಬೇಕಾಗಿಲ್ಲ, ಇವ್ಯಾವನು ಕೂಡ ನಿನಗೆ ಬೇಕಾಗಿಲ್ಲ. ನೀನು ಈ ಪುಷ್ಪವನ್ನೇ ಅರ್ಪಣೆ ಮಾಡುವಂಥದ್ದು ಶ್ರೇಷ್ಠ ಅಂತ ನೀನು ತಿಳ್ಕೊಂಡಿದ್ರೆ ಆ ಪುಷ್ಪ ನಿಯಮವೇನಿದೆಯಲ್ಲ ಅದನ್ನೇ ದೇವರು ಒಪ್ಕೊಳ್ತೇನೆ ಅಂತ ನೀನು ತಿಳ್ಕೊಂಡು ಅದಕ್ಕೆ ನೀನು ಹಿಂದೆ ಬಿದ್ದರೆ, ನೀನು ಅದಕ್ಕೆ ಗಂಟು ಬಿದ್ದರೆ, ಆ ಪುಷ್ಪದ ಬಗ್ಗೆ ನೀನು ಇಟ್ಕೊಂಡಿರ್ತಕ್ಕಂಥ ನಂಟಿರ್ತದಲ್ಲ, ಆ ನಂಟಿನ ಪ್ರತಿಫಲವಾಗಿ ನೀನು ಮುಂದೆ ದುಂಬಿ ಆಗುತ್ತೀಯ. ನೀನು ಯಾವಾಗಲೂ ಮಜ್ಜನ 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 ಮೂರೊತ್ತು ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮಾಡೋದ್ರಿಂದಲೇ ದೇವರು ಒಪ್ಕೊಳ್ತೇನೆ ಈ ವ್ರತ ಸರಿಯಾಗುತ್ತೆ ಅನ್ನೋದಾದರೆ, ಆ ನೀರಿನ ಮೇಲೆ ನೀನು ಇಟ್ಟಿರ್ತಕ್ಕಂಥ ವ್ಯಾಮೋಹಕ್ಕೋಸ್ಕರ ನೀನು ಕಪ್ಪೆಯಾಗುಟ್ತೀಯ. ಈ ಕಡಲೆ ಉಸುಲಿ ಮಾಡಿ ಪ್ರತಿದಿನ ಭಗವಂತನಿಗೆ ನೇಮಿಸೋದೇ ಒಂದು ಭಕ್ತಿ ಅಂತ ನೀನು ತಿಳ್ಕೊಂಡು ಅಂತಹ ಒಂದು ಅನಿಷ್ಟ ಪದ್ಧತಿಯಲ್ಲಿ ಇಟ್ಕೊಂಡು ಅದರಲ್ಲಿ ವ್ಯಾಮೋಹ, ಕಡಲೆ ಉಸುಲಿ ಅಥವಾ ಕಡಲೆ ಕಾಳಿನ ಮೇಲೇ ನಿನಗೆ ಅಂಥ ಒಂದು ನಿಷ್ಠೆ ಅಥವಾ ಅದರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇದ್ದರೆ ನೀನು ಮುಂದೆ ಕುದುರೆಯಾಗಿ ಹುಟ್ಟುತ್ತೀಯ. ಹೀಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅದಕ್ಕೋಸ್ಕರ ಈ ವಸ್ತುಗಳ ಮೇಲೆ ನಮಗೆ ವ್ಯಾಮೋಹ ಇರಬಾರ್ದು, ದೇವ್ರ ಮೇಲೆ ವ್ಯಾಮೋಹ ಇರಬೇಕು ನಮಗೆ. ಈ ವಸ್ತುಗಳೆಲ್ಲವೂ ಕೂಡ ಎಲ್ಲ ಅವನು ಉತ್ಪತ್ತಿ ಮಾಡಿರ್ತಕ್ಕಂಥದ್ದು ಪರಮಾತ್ಮ. ನಾವು ಈ ನವಗ್ರಹಗಳ ಪೂಜೆ ಅಂತ ಮಾಡ್ತಾರೆ, ಆ ನವಗ್ರಹಗಳ ಪೂಜೆ ಮೇಲೆ ನವಗ್ರಹ ಧಾನ್ಯಗಳು ಅಂಥೇಳಿ ಇಟ್ಟಿರ್ತಾರೆ. ಈ ನವಗ್ರಹ ಧಾನ್ಯಗಳಿಗೆ ಆ ದೇವರು ಅಟ್ರಾಕ್ಷನ್ ಆಗ್ತಾನಂತೆ. ಯಾರು? ಆ ಒಂಬತ್ತು ಗ್ರಹಗಳು, ಆ ಒಂಬತ್ತು ಗ್ರಹಗಳನ್ನು ಈ ಒಂಬತ್ತು ವಿಧವಾದಂತಹ ಈ ಧಾನ್ಯಗಳಿಂದ ಅಟ್ರಾಕ್ಷನ್ ಮಾಡಿಬಿಡ್ತಾರಂತೆ. ಇವೆಲ್ಲವೂ ಕೂಡ ಗೊಡ್ಡು ಸಂಪ್ರದಾಯಗಳು, ಮೂಢನಂಬಿಕೆಗಳು, ಇದೆಲ್ಲವೂ ಕೂಡ ಅಜ್ಞಾನ. ಇದು ತಿನ್ನ ಪದಾರ್ಥಗಳು, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ತಿನ್ನುವ ಪದಾರ್ಥಗಳು, ಪರಮಾತ್ಮನನ್ನು ನಮ್ಮ ಸೇವನೆಗೋಸ್ಕರ ಮಾಡಿ ಇಟ್ಟಿರ್ತಕ್ಕಂಥ ಪದಾರ್ಥಗಳು. ಇದರಿಂದ ಎಲ್ಲೋ ಕೋಟಿ 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 ಕಿಲೋಮೀಟರ್ ದೂರದಲ್ಲಿ ಸುತ್ತಾ ಇರತಕ್ಕಂಥ ಶನಿಗ್ರಹವನ್ನು ಈ ಬೀಜದಿಂದ ಅಟ್ರಾಕ್ಷನ್ ಮಾಡ್ತೀನಿ, ಈ ಬೀಜದಿಂದ ಅಟ್ರಾಕ್ಷನ್ ಮಾಡ್ತೀನಿ ಅಂತ ಮುಟ್ಟಾಳ ತನ ನಮ್ಮದೆಲ್ಲರದು ಅಂತನೆಲ್ಲ ನಂಬುತ್ತೀವಲ್ಲ ನಾವು. ಅದಕ್ಕೋಸ್ಕರ ನೀವು ಇಂಥ ವಸ್ತುಗಳ ಮೇಲೆ ಹಾಲನ್ನು ನಾವು ಪ್ರೀತಿ ಮಾಡಬೇಕು. ಏನಕ್ಕೋಸ್ಕರ? ಸೇವನೆ ಮಾಡಲಿಕ್ಕೋಸ್ಕರ.
ನೀರನ್ನು ನಾವು ನಮಗೆ ನೀರು ಬೇಕು ಯಾವಾಗ ನಮ್ಮ ಮೈ ಕೊಳೆ ಆದಾಗ ತೊಳ್ಕೊಳ್ಳಿಕ್ಕೆ ಪುಷ್ಪ ಬೇಕು ಯಾವಾಗ ಅದು ನಿತ್ಯ ನಿಯಮ ಪುಷ್ಪನೇ ಅರ್ಪಣೆ ಮಾಡಿದ್ರೇ ದೇವರಿಗೆ ನಾವು ಪೂಜೆ ಮಾಡೋಕ್ಕಾಗೋದು ಬೇಕಾಗಿಲ್ಲ ಸಿಕ್ತಾ ಒಂದು ಹೂವನ್ನು ಹಿಡ್ರಿ ಇಲ್ಲ ಅಂತಂದರೆ ಲಿಂಗನೇ ಸಾಕು ಲಿಂಗ ದರ್ಶನನೇ ಸಾಕು ಲಿಂಗದಲ್ಲಿ ಕಾಣುವಂತಹ ಬೆಳಕೇ ಸಾಕು ಕೆಲವರು ಪೂಜೆ ಮಾಡುವಾಗ ಕೆಲವರು ದೊಡ್ಡ ದೊಡ್ಡ ಸ್ವಾಮಿಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ ಆ ಲಿಂಗದ ಮಹತ್ವನೇ ಗೊತ್ತಿಲ್ಲ ಲಿಂಗ ಅಂದರೆ ಏನಂತಲೇ ಗೊತ್ತಿಲ್ಲ ಅವರಿಗೆ ಏನು ಮಾಡ್ತಾರೆ ಆ ಲಿಂಗನೇ ಕಾಣಿಸ್ದಂಗೆ ಲಿಂಗದ ಸುತ್ತ ಹೂವು ಇಟ್ಟುಬಿಡ್ತಾರೆ ಅದನ್ನೇ ಒಂದು ದೊಡ್ಡ ರಾಶಿ ಮಾಡಿಬಿಡ್ತಾರೆ ಲಿಂಗ ಕೈನಲ್ಲಿ ಇಟ್ಕೊಂಡು ಅದರಲ್ಲಿ ಒಂದು ಪ್ರಭಾವಳಿ ಅಂತ ಇಟ್ಕೊಂಡು ಅದರ ಸಪೋರ್ಟ್ ಕೊಟ್ಕೊಂಡು ಲಿಂಗ ಕೈ ಮಧ್ಯದಲ್ಲಿದ್ದರೆ ಅದರ ಸುತ್ತ ಇಷ್ಟು ದೊಡ್ಡದಾಗಿ ಇಷ್ಟು ಎತ್ತರವಾಗಿ ಹೂವು ಜೋಡಿಸ್ಬಿಡ್ತಾರೆ ಲಿಂಗನೇ ಕಾಣಿಸಲ್ಲ ಲಿಂಗನೇ ಮಾಯ ಆಗಿಬಿಟ್ಟಿರ್ತದೆ ಇವರೇನು ಪುಷ್ಪಕ್ಕೆ ಪೂಜೆ ಮಾಡ್ತಾ ಇದ್ದಾರಾ ಇಲ್ಲ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದಾರಾ ಪುಷ್ಪವನ್ನು ದರ್ಶನ ಮಾಡ್ತಾ ಇದ್ದಾರಾ ಇಲ್ಲ ಲಿಂಗವನ್ನು ದರ್ಶನ ಮಾಡ್ತಾ ಇದ್ದಾರಾ ಬೆಳಕು ಹೆಂಗೆ ಕಾಣಿಸುತ್ತೆ ಇವರಿಗೆ ಆ ಲಿಂಗದಲ್ಲಿ ಕಾಣುವಂತಹ ಬೆಳಕನ್ನು ನೋಡುವುದೇ ದೃಷ್ಟಿಯೋಗ ತ್ರಾಟಕಯೋಗ ಅಥವಾ ಶಿವಯೋಗ ಇಲ್ಲಿ ಲಿಂಗನೂ ನಾಪತ್ತೆ ಬೆಳಕೂ ನಾಪತ್ತೆ ಇಲ್ಲಿ ಪ್ರತ್ಯಕ್ಷ ಆಗಿದ್ದು ಹೂವುಗಳು ಹೂವು ಜೋಡಿ ಹೂವುಗಳು ತಂದು ಇಷ್ಟು ಎತ್ತರ ಜೋಡಿಸ್ಬಿಡ್ತಾರೆ ಇಂಥವ್ರಿಗೆ ನೀವು ಈ ಪುಷ್ಪಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ತಕ್ಕಂಥವ್ರು ನೀವು ಮುಂದೆ ನೀವು ದುಂಬಿಗಳಾಗಿ ಹುಟ್ಟುತ್ತೀರಿ ಇಲ್ಲಿ ನಿಮಗೆ ದೇವ್ರ ಕಲ್ಪನೆ ಇಲ್ಲ ದೇವ್ರು ನಿಮ್ಗೆ ಅರ್ಥ ಆಗಿಲ್ಲ ನಿಮಗೆ ಹೂವು ಹೂವದ ವ್ಯಾಮೋಹ ನಿಮಗೆ ಹೂವನ್ನು ಹೆಚ್ಚು ಕೊಟ್ಟುಬಿಟ್ಟು ಹೂವನ್ನೇ ಮರೆ ಮಾಡಿಬಿಟ್ರೆ ದೇವರಿಗೆ ಓಹೋ ನಿಮಗೆ ದೇವ್ರು ಒಪ್ಕೊಂಡ್ಬಿಡ್ತಾನೆ ಕೆಲವು ದೇವಸ್ಥಾನಗಳನ್ನು ನೋಡ್ತೀವಿ ಲಕ್ಷ ಬಿಲ್ವಾರ್ಚನೆ ಪಾಪ ಆ ಮರದಲ್ಲಿರ್ತಕ್ಕಂಥ ಆ ಎಲೆಗಳನ್ನೆಲ್ಲ ಕಿತ್ಕೊಂಬಂದ್ಬಿಡ್ತಾರೆ ಅಲ್ಲೇ ಭಗವಂತನಿಗೆ ಅದು ಅರ್ಪಿತವಾಗಿರ್ತದೆ ಸೃಷ್ಟಿ ಮಾಡಿದವನೇ ಅವನು ಅಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಲ್ಲಿ ಬಿಟ್ಟಿರ್ತಕ್ಕಂಥ ಎಲೆಗಳಲ್ಲ ನಿಮ್ಮ ಒಳಗಡೆ ಇರತಕ್ಕಂಥ ದಳಗಳಿದ್ದಾವೆ ಭಕ್ತಿಯ ದಳಗಳು ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಇದರಲ್ಲಿ ಎಲ್ಲವನ್ನೂ ಕೂಡ ನಿಷ್ಕಲಲಿಂಗ ನಿಶೂನ್ಯಲಿಂಗ ನಿರಂಜನ ಲಿಂಗ ಈ ಎಲ್ಲ ಲಿಂಗಗಳನ್ನು ಕೂಡ ಒಳಗಡೆ ದಳಗಳಿದ್ದಾವೆ ಆ ದಳಗಳನ್ನು ಓಪನ್ ಮಾಡಬೇಕು ಆ ದಳಗಳನ್ನು ಸಮರ್ಪಣೆ ಮಾಡಬೇಕು ಹೊರಗಡೆ ಸಿಕ್ಕ ಬಿಲ್ವ ಪತ್ರೆ ಅಲ್ಲ ಅಥವಾ ತುಳಸಿ ಪತ್ರೆ ಅಲ್ಲ ಇಲ್ಲಿ ಒಳಗಡೆನೂ ಕೂಡ ದಳಗಳಿದ್ದಾವೆ ಅದನ್ನು ಬಿಟ್ಟು ಹೊರಗಡೆ ಸಿಕ್ಕುವಂತಹ ಲಕ್ಷ ಬಿಲ್ವಾರ್ಚನೆ ಅದಕ್ಕೊಂದಷ್ಟು ದುಡ್ಡುಗಳು ಅದಕ್ಕೊಂದಷ್ಟು ಜನಗಳನ್ನ ಹ್ಯಾಮಾರಿಸೋದು ಆ ಬಿಲ್ವಾರ್ಚನೆಗೆ ಒಂದು ಕ್ಯೂ ನಿಲ್ಲಿಸೋದು ಆ ಚೀಟಿ ಹರಿಯೋದು ಇವರ ಪರಿಚಯ ದೇವರಿಗೆ ಮಾಡಿಸ್ಲಿಕ್ಕೋಸ್ಕರ ಇವ್ರು ನಿಮ್ಮ ನಕ್ಷತ್ರ ಯಾವುದು ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಥವಾ ಗ್ರಹ ನಿಮ್ಮದು ಗ್ರಹ ಯಾವುದು ಅದು ಯಾವುದು ಇದು ಯಾವುದು ಅವೇನೋ ಅದ್ರ ಬಗ್ಗೆ ನಮಗಷ್ಟು ಗೊತ್ತಿಲ್ಲ ಎಲ್ಲ ಬರ್ಕೊಂಡು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಪೂಜಾರಿ ಇವನು ವಿಳಾಸವನ್ನು ದೇವ್ರಿಗೆ ಹೇಳೋದು ಏನು ಈ ವಿಳಾಸನೇ ಗೊತ್ತಿಲ್ಲ ದೇವರು ವಿಳಾಸನೇ ಇಲ್ಲದೆ ಇವರು ಹುಟ್ಟಿಸ್ಬಿಟ್ಟಿದ್ದಾನೆ ಭೂಮಿ ಮೇಲೆ ದೇವ್ರಿಗೆ ಗೊತ್ತಿಲ್ಲ ಇವ್ರು ಹುಟ್ಟಿರೋದು ಇವರು ಹೋಗಿ ಇವಾಗ ದೇವ್ರಿಗೆ ನೋಡಪ್ಪ ಇಂಥವ್ನು ಹುಟ್ಟಿದ್ದಾನೆ ಇಂಥ ಜಾತಕದಲ್ಲಿ ಹುಟ್ಟಿದ್ದಾನೆ ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಇಂಥ ಗೋತ್ರದಲ್ಲಿ ಹುಟ್ಟಿದ್ದಾನೆ ಅಂತ ಈಗ ಇವರು ಹೋಗಿ ದೇವರಿಗೆ ಪರಿಚಯ ಮಾಡಿಸೋದಂತೆ ಮಧ್ಯವರ್ತಿಯಾಗಿ ದಳ್ಳಾಳಿಯಾಗಿ ಪೂಜಾರಿ ನಿಂತ್ಕೊಂಡು ದೇವರಿಗೆ ಇವರನ್ನು ಪರಿಚಯ ಮಾಡಿಸೋದು ಇವೆಲ್ಲವನ್ನು ಕೂಡ ಶರಣರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇವೆಲ್ಲವನ್ನು ಕೂಡ ಇದನ್ನು ಬಿಡಿಸ್ಬೇಕು ದೇವರ ಸ್ಪಷ್ಟವಾದಂತಹ ಕಲ್ಪನೆಯನ್ನು ಜನಗಳಿಗೆ ಕೊಡಬೇಕಂತ ಹೇಳಿ ಭಾರಿ ಕಷ್ಟ ಬಿದ್ದಿದ್ದಾರೆ ನಮ್ಮ ಶರಣರಂತೂ ಭಾರಿ ಕಷ್ಟ ಬಿದ್ದಿದ್ದಾರೆ ಇಲ್ಲಿ ನಮ್ಮ ಅಲ್ಲಮ ಪ್ರಭುಗಳು ಇಂಥ ನಿಯಮಗಳನ್ನು ಬೇಡ್ರಪ್ಪ ನಿಮಗೆ ಇವೆಲ್ಲವೂ ಕೂಡ ಇಂಥ ನಿಯಮಗಳು ಶಠಸ್ಥಳಕ್ಕೆ ವರಗು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಏನು ನಮ್ಮೊಂದು ಶಠಸ್ಥಳ ಸಿದ್ಧಾಂತಗಳಿದ್ದಾವಲ್ಲ ಆ ಸಿದ್ಧಾಂತಗಳನ್ನು ನಾವು ದಾಟಬೇಕಾದರೆ ಆ ಕ್ರಿಯೆಗಳು ಬಾಹ್ಯ ಕ್ರಿಯೆಗಳಲ್ಲ ಅವೆಲ್ಲವೂ ಕೂಡ ನಮ್ಮ ಆಂತರಿಕ ಕ್ರಿಯೆಗಳು ಆಂತರಿಕ ಕ್ರಿಯೆಗಳು ಬಲಿತ ನಾವು ಒಂದೊಂದು ಹೆಜ್ಜೆ ಒಂದೊಂದು ಸ್ಟೆಪ್ಪು ನಾವು ಹೋಗ್ತಾ ಭಕ್ತ ಮಹೇಶ ಪ್ರಾಣಲಿಂಗ ಪ್ರಸಾದಿ ಐಕ್ಯ ಸ್ಥಾನಕ್ಕೆ ನಾವು ಹೋಗಿ ತಲುಪ್ತೀವಿ ಇವೆಲ್ಲವನ್ನು ಕೂಡ ಹೊರಗಡೆ ನಾವು ಈ ನೋಡೋದಕ್ಕೆ ಅಥವಾ ಜನಗಳನ್ನು ಆಶ್ಚರ್ಯ ಪಡಿಸೋದಕ್ಕೆ ಮಾಡುವಂತಹ ಕ್ರಿಯಾದಿಗಳು ಇವು ಅಲ್ಲ
ಇವು ಒಳಗಿನ ಕ್ರಿಯಾದಿಗಳು. ಹೀಗಾಗಿ ಹೊರಗಿನ ವಸ್ತುಗಳ ವ್ಯಾಮೋಹಕ್ಕೆ ಅಂಟ್ಕೊಂಡ್ರೆ ನೀವು ಅದಾಗೆ ಹುಟ್ಟಬೇಕಾಗುತ್ತೆ. ಅದನ್ನು ಯಾವುದು ನೀವು ನಿರೀಕ್ಷೆ ಮಾಡ್ತೀರೋ ಅದಾಗೆ ಹುಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಲ್ಲಮ್ಮ ಪ್ರಭುಗಳು ಇಲ್ಲಿ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಜಪ ತಪ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಹಾಗಾದರೆ ಯಾವುದು ನೇಮ? ಯಾವುದು ನೇಮ ಅಂತಂದರೆ ಪರಧನ ಪರಸ್ತ್ರೀ ಪರ ದೈವಂಗಗಳಿಗೆ ಎರಗದಿರುವುದೇ ನೇಮ. ಸೌರಾಷ್ಟ್ರ ಸೋಮೇಶ್ವರದ ಲಿಂಗದಲ್ಲಿ ಇರುವಂತಹ ಕಾರಣವಾಗಿ ಇದು ನೇಮ, ಇದು ನಿತ್ಯ ನೇಮ. ಜಪ ತಪ ನೇಮಾದಿಗಳು ಇವು ಪರಮಾತ್ಮನಿಗೆ ಬೇಕಾಗಿಲ್ಲ, ದೇವರನ್ನು ಒಲಿಸಿಕೊಳ್ಳಲು ಇದು ಸಾಧನಗಳಲ್ಲ. ಮಂತ್ರತಂತ್ರಗಳು ನೇಮವಲ್ಲ. ಇವು ಕೆಲವು ಸ್ವಾಮಿಗಳಿದ್ದಾರೆ, ಸ್ವಾಮಿಗಳು ಯಾರು ಲಿಂಗದ ಬಗ್ಗೆ ಹೇಳಬೇಕು, ನಿರಾಕಾರ ಶಿವನ ಬಗ್ಗೆ ಹೇಳಬೇಕು, ಆ ಪರತತ್ವ ಆ ಪರಮಾತ್ಮನ ಬಗ್ಗೆ ಹೇಳಬೇಕು ಅಂಥವ್ರ ಹತ್ರ ಹೋದರೆ ಅವ್ರು ಮಾಡೋದೇನು ಅಂತಂದರೆ, ಮೊದಲು ನಿನಗೇನಪ್ಪ ತೊಂದರೆ, ಈ ಥರ ಈ ಥರ ಸ್ವಾಮೀಜಿ, ಬಾಯಿಲಿ ನಿನಗೊಂದು ಯಂತ್ರ ಕಟ್ತೀನಿ ಎಲ್ಲ ಪರಿಹಾರ ಆಗಿಬಿಡ್ತದೆ. ಯಂತ್ರ ಒಂದು ಕಟ್ಟಿಬಿಡ್ತಾರೆ, ಬಳೆಯನ್ನು ಹಾಕಿಬಿಡ್ತಾರೆ, ದಾರವನ್ನು ಕಟ್ಟಿಬಿಡ್ತಾರೆ. ಇತ್ತೀಚೆಗಂತೂ ಎಲ್ಲ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕಾಲಿಗೆ ಕಪ್ಪು ದಾರ ಕಟ್ಟೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಆ ದಾರದಲ್ಲಿರೋ ಶಕ್ತಿ ಅದು ಯಾವ ಶಕ್ತಿನೋ ಅವ್ರಿಗೆ ಅರ್ಥ ಆಗಿಲ್ಲ. ಯಾರೋ ಒಬ್ಬರು ಹೇಳ್ತಾರೆ, ಯಾರೋ ಒಬ್ಬರು ಹೇಳ್ತಾರೆ, ಯಾರೋ ಒಬ್ಬರು ಬರ್ತಾರೆ, ನಾನು ಇಂಥ ದೇವಸ್ಥಾನಕ್ಕೆ ಹೋಗಿದೆ ಅಂಥ ದೇವಸ್ಥಾನಕ್ಕೆ ಹೋಗಿದೆ, ತಗೊಳ್ರಿ ಒಂದು ದಾರ ಕೊಡ್ತೀನಿ ಕೈ ಕಟ್ಕೊಳ್ಳಿ. ಏನು ದೇವರನ್ನು ಹಾಕಿ ಕಟ್ಕೋತಾರ ಇಲ್ಲ ಅಜ್ಞಾನವನ್ನು ಕಟ್ಕೊತಾ ಇದ್ದಾರ? ಇಲ್ಲ, ದೇವ್ರು ಯಾಕೆ ದಾರ ಹಾಕ್ತೇನ್ರಿ, ಅವನಿಗೇನು? ಅಥವಾ ದೇವರನ್ನು ನಾವು ದಾರದಲ್ಲಿ ಹಾಕಿ ಕಟಾಕೋಣಕ್ಕಾಗುತ್ತಾ? ಇದೆಲ್ಲ ಅಜ್ಞಾನದ ಕಟ್ಟುಗಳಷ್ಟೇ. ಇನ್ನೂ ನಾವು ಅಜ್ಞಾನವನ್ನು ಬಿಟ್ಟಿಲ್ಲ, ಅಜ್ಞಾನದಲ್ಲೇ ಬದುಕ್ತಾ ಇದ್ದೀವಿ ಅನ್ನೋದನ್ನು ತೋರಿಸೋದಕ್ಕೆ ಈ ಕೈಗೆ ದಾರ ಕಟ್ಕೊಳ್ಳೋದು, ಕಾಲಿಗೆ ದಾರ ಕಟ್ಕೊಳ್ಳೋದು, ಕತ್ತಿಗೆ ದಾರ ಕಟ್ಕೊಳ್ಳೋದು, ಇವೆಲ್ಲವನ್ನೂ ಕೂಡ ನಾವು ನೋಡಿದಾಗ ಅಜ್ಞಾನದಿಂದ ಇವರು ಆಚೆ ಬಂದಿಲ್ಲ, ಇನ್ನು ಅಜ್ಞಾನದ ಪ್ರತಿನಿಧಿಗಳಾಗಿ ಅಲ್ಲೇ ಇದ್ದಾರೆ. ಇಲ್ಲಿ ಜಪ ತಪ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಹಾಗಾದರೆ ನಾವು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು? ಪರಧನ, ಇನ್ನೊಬ್ಬರ ವಸ್ತು ಒಡವೆಗಳ ಮುಟ್ಟದೇ ಇರತಕ್ಕಂಥದ್ದು, ಕನಸು ಮನಸ್ಸಿನಲ್ಲೂ ಸಹ ಕಬಳಿಸುವಂತಹ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು, ಪರಸ್ತ್ರೀ ಪರ ದೈವಂಗಗಳಿಗೆ ಎರಗದೇ ಇರುವುದು. ಪರ ದೈವಂಗಗಳು ಅಂತಂದಾಗ ಯಾರೋ ಎಷ್ಟೋ ದೇವರುಗಳು ಮಾಡ್ಕೊಂಡಿರಲಿ, ನಮಗೆ ಅದ್ರ ಬಗ್ಗೆ ಚಿಂತೆ ಬೇಡ. ನಮ್ಮ ದೈವ ಯಾರು? ಪರಮಾತ್ಮ ಪರಶಿವ ನಿರಾಕಾರ ಇಷ್ಟಲಿಂಗ. ಆ ಇಷ್ಟಲಿಂಗವನ್ನು ಹೊರತುಪಡಿಸಿ ಆ ಪರಸ್ಪರ ಆ ವಿಶ್ವ ಚೈತನ್ಯ ಆ ಸೃಷ್ಟಿಕರ್ತ ಆ ಶಿವನನ್ನು ಹೊರತುಪಡಿಸಿ ಬೇರೆ ಇನ್ಯಾರು ಏನೇ ದೇವರುಗಳು ಮಾಡ್ಕೊಂಡಿರಲಿ, ಯಾವ ವಿಷ್ಣುವಿನ 10 ಅವತಾರಗಳು ಮಾಡ್ಕೊಂಡಿರಲಿ ಅದ್ರ ಬಗ್ಗೆ ನಮಗೆ ಚಿಂತೆ ಬೇಡ, 10 ಅವತಾರಗಳನ್ನು ಪೂಜೆ ಮಾಡ್ತಾ ಇರಲಿ ಅದ್ರ ಬಗ್ಗೆ ನಮಗೆ ಚಿಂತೆ ಬೇಡ, ಅದ್ರ ಜೊತೆಗೆ ಅವರ ಪತ್ನಿಯರು 10 ಜನ್ಮದಲ್ಲಿ ಬಂದು 10 ಜನ ಪತ್ನಿದನ್ನ ಕಟ್ಕೋತಾರಲ್ಲ ಅವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆನೂ ನಮಗೆ ಯೋಚನೆ ಬೇಡ. ಅವ್ರಿಗಾಗ್ತಕ್ಕಂಥ ಮಕ್ಕಳಿಗೊಂದೊಂದು ಗುಡಿ ಕಟ್ಟಿರ್ತಾರೆ, ಆ ಗುಡಿಗಳ ಚಿಂತೆನೂ ನಮಗೆ ಬೇಡ. ಪರದೈವಂಗಳು ನಮಗೆ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ನಿರಾಕಾರ ಶಿವ, ಆ ಪರತತ್ವ. ಅದೊಂದನ್ನು ನಾವು ನಂಬಿಕೊಂಡಿದ್ರೆ ಅದೇ ನೇಮ, ಅದೇ ನೇಮ, ಅದೇ ವ್ರತ, ಅದೇ ಸತ್ಯ, ಅದೇ ನಿತ್ಯ, ಅದೇ ಸಾರ್ವತ್ರಿಕ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ. ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಇರುವ ಕಾರಣ ಇದೇ ನಿಯಮ, ಇದೇ ನಿಯಮ. ಇನ್ನು ಮುಂದುವರೆದು ಹೇಳ್ತಾರೆ, ಈ ವ್ರತ ಮಾಡಿದ್ರೆ ಶೀಲ, ಆ ವ್ರತ ಮಾಡಿದ್ರೆ ಶೀಲ, ಇದು ಮಾಡಿದ್ರೆ ಸರಿ, ಅದು ಮಾಡಿದರೆ ಸರಿ. ಈ ವ್ರತಗಳು ವ್ರತಗಳು ವ್ರತಗಳು. ಮೊದಲು ಈ ಬೆಳಗಿನ ದಿನದಲ್ಲಿ ಬೆಳಗಿನ ಜಾವಗಳಲ್ಲಿ ಬರ್ತದೆ ಕೆಲವು ಯಾವ್ಯಾವುದೋ ಮೂರ್ತಿಗಳನ್ನು ನಮ್ಮ ದೃಶ್ಯ ಮಾಧ್ಯಮದವರು ತೋರಿಸ್ತಾರೆ. ಆ ದೃಶ್ಯ ಮಾಧ್ಯಮದಲ್ಲಿ ತೋರಿಸಿ ಆ ಹೆಣ್ಣುಮಕ್ಕಳಿಗಂತೂ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದರೆ ಯಾವ ಟಿ ವಿನಲ್ಲಿ ಚಂದ ಭವಿಷ್ಯ ಹೇಳ್ತಾರೆ, ಯಾವ ಟಿ ವಿನಲ್ಲಿ ಯಾವ್ಯಾವ ವ್ರತಗಳು ಹೇಳ್ತಾರೆ, ಯಾವ್ಯಾವ ಟಿ ವಿನಲ್ಲಿ ಯಾವ್ಯಾವ ನಿಯಮಗಳನ್ನು ಹೇಳ್ತಾರೆ, ಯಾವ್ಯಾವ ಕಾಯಿಲೆಗೆ ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಯಾವ್ಯಾವ ವಾರ
ಯಾವ್ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಆ ದೇವ್ರನ್ನ ಪೂಜೆ ಮಾಡೋದಕ್ಕೆ ಯಾವ ಹೂವ ಬೇಕು ನೋಡಿರಿ, ಹೂವುಗಳಲ್ಲೂ ಕೂಡ ವೆರೈಟಿ, ಎಡೆ ಏನು ಮಾಡಬೇಕು ಅವಕ್ಕೆ, ಹಾಂ ಅವಕ್ಕೆ ಹೂವ ತಂದು ಹಿಕ್ಕಿ ಮನೆಯಲ್ಲಿ ನಮ್ಗೆ ಊಟ ಇಲ್ಲ ಅಂದ್ರೂ ಕೂಡ ಅವಕ್ಕೆ ಯಾವ ಪ್ರಸಾದ, ಯಾವ ದಿನಕ್ಕೆ, ಯಾವ ದೇವರಿಗೆ, ಯಾವ ಕಾಲಕ್ಕೆ, ಅದರಲ್ಲೂ ಬೇರೆ ರಾವ ಕಾಲದಲ್ಲಿ ಮಾಡಬೇಕಾ, ಯಮಗಂಡ ಕಾಲದಲ್ಲಿ ಮಾಡಬೇಕಾ, ಹ್ಞೂ ಈ ಕಾಲಗಳು ಬೇರೆ. ಇದನ್ನೆಲ್ಲವನ್ನು ಕೂಡ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ನೋಡಿ 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 ನಮ್ಮ ಹೆಣ್ಣುಮಕ್ಕಳಂತೂ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ನಡೆಗಳಿಂದ ಹೆಂಗಪ್ಪ ನಮ್ಮ ಹೆಣ್ಣುಮಕ್ಕಳು ನೀಚೆ ತೋರೋದು, ಅಡುಗೆ ಮಾಡ್ತಾ ಇರ್ತಾರೆ ನೋಡೋಕ್ಕಾಗಿಲ್ಲ ಅಂತಂದರೆ ಅಡುಗೆ ಮಾಡೋವರೆಗೂ ಕೇಳಿಸ್ಕೋಬೇಕು ಅವರು. ಅವರು ಆ ದಡೂತಿ ದೇಹದ ಕೆಲವರು ಅಜ್ಞಾನವನ್ನೇ ಬಿತ್ತು ಬೆಳೆಯುವಂತಹ ಮಾಲೀಕರಿದ್ದಾರೆ, ಅವ್ರಿಗಿದೇ ಕೆಲಸ. ಅಜ್ಞಾನವನ್ನು ಬಿತ್ತಿ ಬೆಳೆದು ಫಲವತ್ತಾಗಿ ಮಾಡಬೇಕು, ಅದನ್ನು ಕೇಳಿಸ್ಕೊಂಡು ಹಾಳಾಗ್ತಾ ಇರತಕ್ಕಂಥ ನಮ್ಮ ಮನೆತನದ ಹೆಣ್ಣುಮಕ್ಕಳು ಅವರೇನಾಗಬೇಕು, ಇದು ನಮಗೆ ದೊಡ್ಡ ಚಿಂತೆ ಆಗಿರ್ತಕ್ಕಂಥದ್ದು. ಅಂದಿನಿಂದ ಇಂದಿನವರೆಗೂ ನಮ್ಮ ದೇಶದಲ್ಲಿ ಇಂತಹ ಒಂದು ಅವೈಚಾರಿಕ ಅವೈಜ್ಞಾನಿಕ ಈ ನಿಯಮಗಳನ್ನು, ಕಟ್ಟುಪಾಡುಗಳನ್ನು, ರಥಗಳನ್ನು ಬಿಡಿಸ್ಲಿಕ್ಕೋಸ್ಕರನೇ ನಮ್ಮ ಶರಣರು ಹೇಳ್ತಾ ಬರ್ತಾ ಇದ್ರೂ ಕೂಡ ಅದರ ಫಲಿತಾಂಶ ಎಫೆಕ್ಟ್ನೆಸ್ಸೇ ಇಲ್ಲ. ಇವೆಲ್ಲವೂ ಕೂಡ ಮತ್ತಷ್ಟು 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 ಜನರನ್ನು ಅಜ್ಞಾನಕ್ಕೆ ತಗೊಂಡೋಗುತ್ತೆ ಹೊರತು ಅದರಿಂದ ಏನೇನೂ ಉಪಕಾರ ಇಲ್ಲ. ಈ ನಿರಾಕಾರ ತತ್ವ, ಈ ರೀತಿ ವೈಜ್ಞಾನಿಕ ವಿಚಾರಗಳನ್ನು ಹೇಳಿದ್ರೆ ಆ ಜನಗಳಿಗೂ ಅರ್ಥ ಆಗೋದಿಲ್ವಲ್ಲ. ಅದಕ್ಕೆ ಈ ಸ್ವಾಮಿಗಳು ಇವ್ರಿಗೆ ಏನು ಅರ್ಥ ಆಗ್ತದೋ ಅದನ್ನು ಅವ್ರಿಗೆ ಹೇಳಿಬಿಡೋದು, ಅವ್ರಿಗೇನು ಅರ್ಥ ಆಗುತ್ತೋ ಹೌದೌದು ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟು ಅಂತ ಅಂದರೆ ರಾಜಿ ಆಗಿಬಿಡೋದು, ಅಸತ್ಯಕ್ಕೆ ರಾಜಿ ಆಗೋದು, ಈ ಮೂಢನಂಬಿಕೆಗಳಿಗೆ ರಾಜಿ ಆಗೋದು, ಈ ಅವೈಜ್ಞಾನಿಕವಾದಂಥ ಆಚರಣೆಗಳ ಜೊತೆಯಲ್ಲಿ ರಾಜಿ ಆಗೋದು. ಹಿಂಗಾದರೆ ಎಲ್ಲಿ ಈ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ? ಇವತ್ತು ನಾವು ದುಡಿತಾ ಇದ್ದೀವಿ, ತಿಂತಾ ಇದ್ದೀವಿ, ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡಿದ್ದೀವಿ, ಬೇಕಾದಷ್ಟು ಆಸ್ತಿವಂತರಾಗಿದ್ದೀವಿ. ಆದರೆ ಆಸ್ತಿವಂತರಾದವರೆಲ್ಲರಿಗೂ ದೇವರು ಸ್ವರ್ಗ ಕೊಟ್ಬಿಡ್ತಾನೆ, ನಾವೆಲ್ಲ ದೇವ್ರ ಹತ್ರ ಹೋಗಿಬಿಡ್ತೀವಿ, ನಾವು ಲಿಂಗದಲ್ಲಿ ಹಿಕ್ಕಿ ಆಗಿಬಿಡ್ತೀವಿ ಸತ್ತಾಗ ಅನ್ನೋದೆಲ್ಲ ಸುಳ್ಳು. ನಮ್ಮ ಶ್ರೀಮಂತಿಕೆಯನ್ನು ನೋಡಿ ಭಗವಂತ ನಮಗೆ ಸ್ವರ್ಗ ಕೊಡೋದಿಲ್ಲ, ಅಥವಾ ನಮ್ಮ ವೈಭೋಗವನ್ನು ನೋಡಿ, ನಮ್ಮ ಅಧಿಕಾರವನ್ನು ನೋಡಿ ಭಗವಂತ ನಮಗೆ ಅಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಅವನಲ್ಲಿ ಸೇರಿಸ್ಕೊಳ್ಬೇಕು ಅಂತಂದರೆ ಅವನನ್ನು ಯಾರು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಅವನನ್ನು ನೇರವಾಗಿ ಕಾಣುವಂತಹ ಸಿದ್ಧಾಂತಗಳನ್ನು, ನಿಯಮಗಳನ್ನು ಯಾರು ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಅವನ ದಯೆ, ಕರುಣೆ, ಕೃಪೆ ಎಲ್ಲ ಆಗುತ್ತೆ ಹೊರತು ಈ ವ್ರತ ನಿಯಮಾದಿಗಳಿಂದ ಏನೂ ಆಗೋದಿಲ್ಲ. ಇಂತಹ ಒಂದು ಕಟ್ಟುಪಾಡುಗಳಿಂದ ನಾವು ಈಚೆ ಬರಬೇಕಾಗುತ್ತೆ. ಈಚೆ ಬರಲಿಲ್ಲ ಅಂದರೆ ನಮಗೆ ಭವಿಷ್ಯ ಇಲ್ಲ. ಹೊರಗಿನ ಜಗತ್ತಿನ ಜನ ಅಂದರೆ ದೇಶದ ಜನ ನಮ್ಮಲ್ಲಿರ್ತಕ್ಕಂಥ ಈ ಅಜ್ಞಾನಗಳನ್ನು, ನಮ್ಮಲ್ಲಿರ್ತಕ್ಕಂಥ ಈ ಸೂತಕ ಪದ್ಧತಿಗಳನ್ನು, ಈ ದೇವರಿಗೆ ನಾವು ಒಲಿಸ್ಕೊಳ್ಳೋದಕ್ಕೆ ಖರ್ಚು ಮಾಡ್ತಕ್ಕಂಥ ವಿಧಾನವನ್ನು ನೋಡಿ ಅವರಲ್ಲಿ ನಗ್ತಾ ಇದ್ದಾರೆ. ಇವಾಗ ಕ್ರಿಶ್ಚಿಯನ್ರು ನೋಡಿರಿ, ಕೈನಲ್ಲಿ ಏನೂ ತೊಗೊಂಡೋಗಲ್ಲ, ನೀಟಾಗಿ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಳ್ತಾರೆ, ಸ್ನಾನ ಮಾಡ್ತಾರೆ, ಆರಾಮ್ಸೆ ಹೋಗ್ತಾರೆ, ಕೂತ್ಕೊಳ್ತಾರೆ, ಆನಂದವಾಗಿ ಪ್ರೇಯರ್ ಮಾಡ್ತಾರೆ. ಮುಸಲ್ಮಾನರು ನೀಟಾಗಿ ಒಂದು ಡ್ರೆಸ್ ಹಾಕ್ಕೊಳ್ತಾರೆ, ಒಂದು ಸೆಂಟ್ ಹೊಡ್ಕೋತಾರೆ, ಹೋಗ್ತಾರೆ ಆರಾಮ್ಸೆ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಮನೆಗೆ ಬರ್ತಾರೆ. ಅವ್ರ ಜೇಬಲ್ಲಿ ದುಡ್ಡೇ ತೊಗೊಂಡೋಗಲ್ಲ, ಅವ್ರ ಕೈನಲ್ಲಿ ಯಾವ ಬ್ಯಾಗೂ ಇರೋದಿಲ್ಲ. ಏನು ನಾವುಗಳು ಈ ಚೀಲದಲ್ಲಿ ಹಣ್ಣು, ಈ ಚೀಲದಲ್ಲಿ ಹೂವು, ಈ ಏನು ಒಂದು ವಸ್ತು ಇಲ್ಲ ಅಂದ್ರೂ ಪೂಜೆ ಆಗಲ್ಲ. ಅಪ್ಪಿತಪ್ಪಿ ನಾವು ಒಂದು ಕರ್ಪೂರನೋ ಅರಿಶಿನ ಕುಂಕುಮನ ಮರ್ತೋಗ್ಬಿಟ್ಟಿದ್ದೀವಿ ಅಂತಂದರೆ ಮುಗಿದೋಯ್ತು, ಪೂಜೆನೇ ಇಲ್ಲ, ಒಂದು ವಸ್ತುನೇ ಇಲ್ಲ, ಅದಕ್ಕೆ ಪೂಜೆನೇ ಇಲ್ಲ, ಮತ್ತೆ ಓಡೋಗಿ ತೊಗೊಂಡು ಬರಬೇಕು. ಇಲ್ಲಿ ಏನೂ ಇಲ್ಲ, ಈ ದೇಹ ತೊಗೊಂಡೋಗ್ತಾರೆ ಪ್ರೇಯರ್ ಮಾಡೋದಕ್ಕೆ, ದೇಹ ತೊಗೊಂಡೋಗ್ತಾರೆ, ಮನಸ್ಸನ್ನು ತೊಗೊಂಡೋಗ್ತಾರೆ. ಈ ದೇಹ ಮತ್ತು ಮನಸ್ಸು ಎರಡಿದ್ದರೆ ಸಾಕು, ಭಾವ ಎಂಬ ಭಕ್ತಿ ಅವೆರಡಿದ್ದರೆ ಸಾಕು, ಪರಮಾತ್ಮನನ್ನು ನೋಡ್ಬೋದು. ಹೀಗೆ ನಾವು ದೇವರನ್ನು ನೋಡೋದಕ್ಕೆ, ಸೂರ್ಯನನ್ನು ನೋಡೋದಕ್ಕೆ ನಾವು ಯಾವ ಬೆಲೆಯನ್ನು ತೆರಬೇಕಾಗಿಲ್ಲ. ಗಾಳಿಯನ್ನು ಸೇವನೆ ಮಾಡಲಿಕ್ಕೂ ಸಹ ಯಾವ ಬೆಲೆಯನ್ನು ನಾವು ತೆರಬೇಕಾಗಿಲ್ಲ. ಅದರಿಂದ ಎಲ್ಲರಿಗೂ ಉಚಿತವಾಗಿ ಸಿಗುವಂಥ ಆ ಪರಮಾತ್ಮನ ಕೃಪೆ, ಅವನ ದಯೆ, ಅವನ ಆಶೀರ್ವಾದ ನಮ್ಮ ಎಲ್ಲರಿಗೂ ಸಿಗುವಂತಾಗಲಿ ಅಂತ ಹೇಳ್ತಾ ಇಂದಿನ
ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.